ದೆಹಲಿಗೆ ತೆರಳಿದ ಮಾಜಿ ಸಿಎಂ ನೂತನ ಸಂಸದ ಎಚ್ ಡಿ ಕುಮಾರಸ್ವಾಮಿ. ಅಮಿತ್ ಶಾ ಕರೆ ಮೇರೆಗೆ ದೆಹಲಿಗೆ ತೆರಳಿದ್ದಾರೆ. ಎಚ್ ಡಿ ಕೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ದೆಹಲಿಗೆತ್ತ ಹೊರಟಿದ್ದಾರೆ ಕುಮಾರಸ್ವಾಮಿ. ಏರ್ ಇಂಡಿಯಾ ವಿಮಾನದಲ್ಲಿ ಪಯಣ ಬೆಳೆಸಿದ್ದಾರೆ ಎಚ್ ಡಿ ಕೆ. ನೂತನವಾಗಿ ಆಯ್ಕೆಯಾಗಿರುವ ಮಿತ್ರ ಪಕ್ಷಗಳ ಸಂಸದರನ್ನು ದೆಹಲಿಗೆ ಆಹ್ವಾನಿಸಿರುವ ಅಮಿತ್ ಶಾ. ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ನಡ್ಡಾ ಭೇಟಿ ಆಗಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಎನ್ಡಿಎ ಸರ್ಕಾರ ರಚನೆ ಕುರಿತು ಮಿತ್ರ ಪಕ್ಷಗಳ ಜೊತೆಗೆ ಪ್ರಧಾನಿ ಮೋದಿ ಸಭೆ. ಈ ಹಿನ್ನೆಲೆ ಬೆಳಿಗ್ಗೆ 9:45 ಏರ್ ಇಂಡಿಯಾ ವಿಮಾನದಲ್ಲಿ ದೆಹಲಿಯತ್ತ ಪಯಣ ಬೆಳೆಸಿದ್ದಾರೆ ಎಚ್ ಡಿ ಕೆ. ಅಸೆಂಟ್ ಪದವಿ ಪೂರ್ವ ಕಾಲೇಜು 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ದು, ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು, ಪಿಸಿಎಂಬಿ, ಪಿಸಿಎಂಸಿಎಸ್, ಸಿಇಬಿಎ, ಎಸ್ಇಬಿಎ, ಪಿಯುಸಿ, ಜಿಮೆನ್ಸ್ ಅಡ್ವಾನ್ಸ್ಡ್, ಪಿಯುಸಿ, ಎನ್ಇಇಟಿ, ಪಿಯುಸಿ, ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ್ ಪದವಿ ಪೂರ್ವ ಕಾಲೇಜು, ಹೆಸರುಘಟ್ಟ ಮುಖ್ಯ ರಸ್ತೆ, 8ನೇ ಮೈಲು ಹತ್ತಿರ, ಬೆಂಗಳೂರು 5700073. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7795141608 ಹಾಗೂ 8050495666 ಹಾಗೂ 8050495777. ಅಣ್ಣ ಅರಿಶಣ್ಣ ಸ್ವಲ್ಪ ಇದ್ದ ಒಂದೇ ನಿಮಿಷ ಕಡೆ ಬರ್ಬೇಕಾಯ್ ಬರ್ಲಿ ಸ್ವಲ್ಪ ದಾರಿ ಬೋರ್ಡಿಂಗ್ ಕ್ಲೋಸ್ ಆಗುತ್ತೆ ಸ್ವಲ್ಪ ದಾರಿ ಬಿಡು ಅಷ್ಟೊಂದು ಸ್ವಲ್ಪ ಸ್ವಲ್ಪ ಅಣ್ಣ ಅರಿಶಣ್ಣ ಸ್ವಲ್ಪ ಇದ್ದ ಒಂದೇ ನಿಮಿಷ ಕಡೆ ಬರ್ಬೇಕಾಯ್ ಬರ್ಲಿ ಸ್ವಲ್ಪ ದಾರಿ ಬೋರ್ಡಿಂಗ್ ಕ್ಲೋಸ್ ಆಗುತ್ತೆ ಸ್ವಲ್ಪ ದಾರಿ ಬಿಡು ಅಷ್ಟೊಂದು ಸ್ವಲ್ಪ ಸ್ವಲ್ಪ ಸುರೇಶ ಅಡೆ ಈ ಕಡೆ ಬಂದಿದ್ದೀನಿ
ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.